कमर्शियल लाइफलाइन बना हुआ है। इना भाषण वेले निर्मला नंदनाथरु मातादिदारे ಒಕ್ಕಲಿಗ ಸಮುದಾಯದ ಶ್ರೀಗಳು ತಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ವಿಷಯಗಳ ಉಲ್ಲೇಖ ಮಾಡಿದ್ರು ಅದರ ಅಂಶ ಅಂಶಗಳನ್ನು ನೋಡ್ಕೊಂಡು ಹೋಗೋಣ ಅದಕ್ಕೂ ಮುಂಚೆ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವಂತ ನಾಲ್ಕು ಪ್ರಮುಖ ಪ್ರಶ್ನೆಗಳು ಹಳೆ ಮೈಸೂರಿನಲ್ಲಿನ ಈ ವಿಭಿನ್ನ ಜಾತಿ ಸಮೀಕರಣದ ಪ್ರಯೋಗ ಬಿಜೆಪಿಗೆ ಫಲ ಕೊಡುತ್ತಾ ವಿಭಿನ್ನ ಅಂತ ಯಾಕೆ ಹೇಳ್ತಿದ್ದೀವಿ ಚರ್ಚೆ ಮೂಲಕ ತಿಳಿಸ್ಕೊಳ್ಳೋ ಪ್ರಯತ್ನ ರಾಜ್ಯ ಬಿಜೆಪಿಯ ನ್ಯೂನ್ಯತೆಗಳಿಂದಾಗಿ ಮೋದಿ ವರ್ಚಸ್ಸಿನ ಮೇಲೆ ಅತಿಯಾದ ಅವಲಂಬನೆ ಅನಿವಾರ್ಯವಾಯಿತು ಇನ ಪ್ರಧಾನಿ ಮೋದಿ ಅಂತ ನಾಯಕತ್ವ ಇಲ್ಲದಿರುವ ಕಾಂಗ್ರೆಸ್ ಅಂದ್ರೆ ರಾಷ್ಟ್ರಮಟ್ಟದಲ್ಲಿ 2023 ರಲ್ಲಿ ಆ ಪಕ್ಷದ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಇನ ಕಡೆ ಪ್ರಶ್ನೆ ಪುತ್ತಳಿ ರಾಜಕಾರಣ ಒಂದು ಕಡೆ ಆಹ್ವಾನ ರಾಜಕಾರಣ ಮತ್ತೊಂದು ಕಡೆ ಸದ್ಯಕ್ಕೆ ಯಾರಿಗೆ ಲಾಭ ಯಾರಿಗೆ ನಷ್ಟ ನಾನು ಚರ್ಚೆಯನ್ನ ಶುರು ಮಾಡೋದಕ್ಕೂ ಮುಂಚೆ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಹಿರಿಯ ರಾಜಕಾರಣಿ ಕೂಡ ಆದ ಎಚ್ ಡಿ ಕುಮಾರ್